ಒಂದೂರಲ್ಲಿ ಒಬ್ಬ ಬಡ ಹುಡುಗಿ ವಾಸವಾಗಿರ್ತಾಳೆ. ಅವಳಿಗೆ 18 ರಿಂದ 19 ವರ್ಷ ವಯಸ್ಸು. ತುಂಬಾ ಬಡತನದ ಪರಿಸ್ಥಿತಿಯಲ್ಲಿದ್ದ ಆ ಹುಡುಗಿಗೆ ಎರಡು ಕಣ್ಣು ಕೂಡ ಕಾಣಿಸ್ತಾ ಇರಲಿಲ್ಲ. ಕುರುಡಿಯಾಗಿದ್ದ ಆ ಹುಡುಗಿಗೆ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಜೀವನದ ಬಗ್ಗೆ ತುಂಬಾ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದ ಆ ಹುಡುಗಿಗೆ ಕುರುಡುತನ ಅನ್ನುವ ರೋಗ ಅವಳನ್ನು ಕಟ್ಟಿ ಹಾಕಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅವಳಿಗೆ ಮುಂದೆ ಏನು ಮಾಡಬೇಕು, ಜೀವನದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ. ಹೀಗೆ ಒಂದು ದಿನ ಯೋಚನೆ ಮಾಡ್ತಾ ಒಂದು ಪಾರ್ಕ್ನಲ್ಲಿ ಕೂತಿರ್ತಾಳೆ. ಆ ಕಡೆಯಿಂದ ಒಂದು ಹುಡುಗ ಬರ್ತಾನೆ. ಹುಡುಗ ಬಂದು ಅವಳ ಹತ್ರ ಕೂತ್ಕೋತಾನೆ. ಕೂತ್ಕೊಂಡು ಅವಳ ಕುಶಲೋಪರಿಯನ್ನು ಕೇಳ್ತಾನೆ. ಆ ಹುಡುಗಿಯನ್ನು ಕಂಡು ಆ ಹುಡುಗನಿಗೆ ತುಂಬಾ ಕನಿಕರ ಉಂಟಾಗುತ್ತೆ. ಹುಡುಗಿಯನ್ನು ತುಂಬ ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿಸ್ತಾ ಆ ದಿನವನ್ನು ಕಳೀತಾನೆ. ಎರಡನೇ ದಿನ ಬರುತ್ತೆ. ಆ ಹುಡುಗಿ ಮತ್ತೆ ಅಲ್ಲೇ ಬಂದು ಕೂತಿರ್ತಾಳೆ. ಆ ಹುಡುಗ ಕೂಡ ಅಲ್ಲೇ ಬಂದು ಆ ಹುಡುಗಿಯ ಜೊತೆ ಸ್ವಲ್ಪ ಹೊತ್ತು ಕಳೀತಾನೆ. ಈ ಪ್ರಕ್ರಿಯೆ ಪ್ರತಿದಿನ ನಡೀತಾನೆ ಇತ್ತು. ಕೆಲವು ದಿನಗಳ ನಂತರ ಆ ಹುಡುಗಿ ಮತ್ತು ಹುಡುಗನ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಆ ಹುಡುಗ ಆ ಹುಡುಗಿಯನ್ನು ತುಂಬಾ ಪ್ರೀತಿಸೋಕ್ಕೆ ಶುರು ಮಾಡ್ತಾನೆ. ಹುಡುಗಿ ಕೂಡ ಆ ಹುಡುಗನನ್ನು ತುಂಬಾ ಹಚ್ಚಿಕೊಂಡು ಅವನನ್ನೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಇಬ್ಬರ ಪ್ರೀತಿ ಮದುವೆ ಆಗುವ ಹಂತಕ್ಕೂ ಕೂಡ ಬರುತ್ತೆ. ಆದರೆ ಆ ಹುಡುಗಿಗೆ ಎರಡೂ ಕಣ್ಣು ಕಾಣದೇ ಇರೋ ಪರಿಸ್ಥಿತಿಯಲ್ಲಿ ಆ ಹುಡುಗನನ್ನು ಹೇಗೆ ತಾನೇ ಮದುವೆ ಆಗೋಕ್ಕೆ ಸಾಧ್ಯ? ಹೀಗೆ ಆ ಹುಡುಗಿ ಆ ಹುಡುಗನನ್ನು ಹೇಳ್ತಾಳೆ, ದೇವರು ನನಗೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದರೆ ನಾನು ನಿನ್ನನ್ನು ನೋಡ್ತಾ ಇದ್ದೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತಾ ಇರಲಿಲ್ಲ. ನನ್ನ ಪ್ರೀತಿ ತುಂಬಾ ಪವಿತ್ರವಾದದ್ದು. ಆ ಪ್ರೀತಿಗೆ ಕಳಂಕ ತರೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ನಾನು ನಿನ್ನನ್ನು ಬಿಡಲ್ಲ, ಆದರೆ ನನಗೆ ಎರಡು ಕಣ್ಣುಗಳು ಇಲ್ಲ. ನನ್ನನ್ನು ಕಟ್ಕೊಂಡು ನೀನೇನು ಮಾಡ್ತೀಯ? ಭಗವಂತ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಇಟ್ಟಿರೋದಕ್ಕೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿಯನ್ನು ಸಮಾಧಾನ ಪಡಿಸಿದ ಹುಡುಗ ಮನಸ್ಸಲ್ಲಿ ತುಂಬಾ ಸಂತೋಷ ಪಡ್ಕೋತಾನೆ. ಯಾಕಂದರೆ ನನ್ನ ಪ್ರೀತಿ ಯಾವತ್ತೂ ಸೋಲೋದಿಲ್ಲ, ನನ್ನ ನಿಜವಾದ ಪ್ರೀತಿ ಆ ಹುಡುಗಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಹುಡುಗ ತುಂಬಾ ಸಂತೋಷ ಪಡ್ಕೋತಾನೆ. ಆದರೆ ಆ ಹುಡುಗಿಗೆ ಇರೋ ಒಂದೇ ಒಂದು ನೋವು ಅಂದರೆ ನನಗೆ ಎರಡು ಕಣ್ಣುಗಳು ಕೂಡ ಕಾಣ್ತಾ ಇಲ್ಲ ಅನ್ನೋ ನೋವು. ಹೀಗೆ ಕೆಲವು ದಿನಗಳ ನಂತರ ಆ ಹುಡುಗಿಗೆ ಒಬ್ಬ ಹುಡುಗ ಎರಡು ಕಣ್ಣುಗಳನ್ನು ದಾನ ಮಾಡ್ತಾನೆ. ದಾನ ಮಾಡಿದ ನಂತರ ಆ ಹುಡುಗಿಗೆ ಕಣ್ಣು ಆಪರೇಷನ್ ಕೂಡ ಆಗುತ್ತೆ. ಆಪರೇಷನ್ ಆದ ತಕ್ಷಣ ಆ ಹುಡುಗಿಯ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿ ನೋಡಿದರೆ ಆ ಹುಡುಗಿಗೆ ಕಣ್ಣು ಕಾಣಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ನೋಡೋದಕ್ಕೆ ಶುರು ಮಾಡ್ತಾಳೆ ಆ ಹುಡುಗಿ. ಅವಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಕುಣಿದು ಕುಪ್ಪಳಿಸಲು ಆರಂಭಿಸುತ್ತಾಳೆ ಆ ಹುಡುಗಿ. ಯಾಕಂದರೆ ಇಷ್ಟು ದಿನ ತನ್ನ ಜೀವನವನ್ನು ಕತ್ತಲೆಯ ಕೋಪದಲ್ಲಿ ತಳ್ಳುತ್ತಿದ್ದ ಆ ಹುಡುಗಿಗೆ ಜೀವನದಲ್ಲಿ ಒಂದು ಬೆಳಕು ಮೂಡಿದಂತಾಗತ್ತೆ. ಮನಸ್ಸಲ್ಲಿ ತನ್ನ ಜೀವನಕ್ಕೆ ಆಸರೆಯಾದ ಆ ಹುಡುಗನಿಗೆ ತುಂಬಾ ಧನ್ಯವಾದವನ್ನು ಅರ್ಪಿಸುತ್ತಾಳೆ. ಕೆಲವು ದಿನಗಳ ನಂತರ ತಾನು ಪ್ರೀತಿಸುತ್ತಿದ್ದ ಆ ಹುಡುಗನನ್ನು ನೋಡ್ತಾಳೆ. ಆದರೆ ಆ ಹುಡುಗಿ ತನ್ನ ಪ್ರಿಯಕರನನ್ನು ನೋಡಿದ ಮೇಲೆ ತುಂಬಾ ದುಃಖ ತಪ್ತಳಾಗ್ತಾಳೆ. ಅವಳ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಯಾಕಂದರೆ ಆ ಹುಡುಗಿ ಇಷ್ಟು ದಿನ ಕತ್ತಲೆಯ ಕೋಣೆಯಲ್ಲಿ ನರಳಿ ನರಳಿ ಬೆಳಗಿನಡೆಗೆ ಬಂದಿರ್ತಾಳೆ. ಆದರೆ ಆ ಹುಡುಗಿ ತನ್ನ ಪ್ರಿಯಕರನನ್ನು ನೋಡಿದ ಮೇಲೆ ಬೇಜಾರಾಗೋದಕ್ಕೆ ಒಂದು ಕಾರಣ ಇರುತ್ತೆ. ಯಾಕಂದರೆ ಆ ಹುಡುಗನಿಗೂ ಕೂಡ ಎರಡೂ ಕಣ್ಣು ಕಾಣಿಸ್ತಾ ಇರಲ್ಲ. ಆತನು ಕೂಡ ಕುರುಡನಾಗಿರ್ತಾನೆ. ಆ ವಿಷಯ ತಿಳಿದ ಆ ಹುಡುಗಿ ತುಂಬಾ ಬೇಜಾರಾಗ್ತಾಳೆ. ಆ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ ಹುಡುಗ ತನ್ನ ಪ್ರೇಯಸಿಯನ್ನು ಕೇಳ್ತಾನೆ, ನನ್ನನ್ನು ಪ್ರೀತಿಸ್ತಿದ್ದೀಯಾ, ನನ್ನನ್ನು ಮದುವೆ ಆಗ್ತೀಯಾ ತಾನೇ? ಆಗ ಆ ಹುಡುಗಿ ಹೇಳ್ತಾಳೆ, ಏನು ನಾನು ನಿನ್ನಂತಹ ಕುರುಡನನ್ನು ಮದುವೆ ಮಾಡ್ಕೋಬೇಕಾ? ಅದು ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ಅದು ಅಂತೂ ಸಾಧ್ಯವಿಲ್ಲ. ನಿನ್ನಂತಹ ಕುರುಡನನ್ನು ಕಟ್ಕೊಂಡು ನಾನು ಈ ಇಡೀ ಜೀವನದಲ್ಲಿ ಕತ್ತಲೆಯ ಕೋಣೆಯಲ್ಲಿಯೇ ಬದುಕಬೇಕಾ? ಕಷ್ಟದ ಕೋಪದಲ್ಲಿಯೇ ನರಳಿ ನರಳಿ ನಾನು ಸಾಯ್ಬೇಕಾ? ಇದಕ್ಕೆ ನಾನಂತೂ ತಯಾರಿಲ್ಲ. ನೀನು ಬೇರೆ ಯಾರನ್ನಾದರೂ ನೋಡ್ಕೋ, ದಯವಿಟ್ಟು ನನ್ನನ್ನು ಮರೆತು ಬಿಡು. ಈ ಜೀವನದಲ್ಲಿ ನಾನು ಕತ್ತಲೆಯ ಕೋಪದಲ್ಲಿ ನರಳಿ ನರಳಿ ನನಗೆ ಸಾಕಾಗಿದೆ. ಈಗ ನನಗೂ ಕೂಡ ಅದೇ ತಪ್ಪು ಮಾಡು ಅಂತ ಇದೆಯಾ? ಅದು ಮಾತ್ರ ಖಂಡಿತವಾಗಲೂ ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಇಷ್ಟು ದಿನ ನಡೆದದ್ದು ಒಂದು ಕೆಟ್ಟ ಕನಸು ಅಂತ ನನ್ನನ್ನು ಮರೆತು ಬಿಡು. ನಿನ್ನ ಥರನೇ ಇರೋ ಯಾವುದಾದ್ರೂ ಒಬ್ಬ ಕುರುಡ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡು ಜೀವನದಲ್ಲಿ ಸುಖವಾಗಿರು ಅಂತ ಹೇಳಿ ಆ ಹುಡುಗಿ ಹೊರಡೋದಕ್ಕೆ ಶುರು ಮಾಡ್ತಾಳೆ. ಹೊರಡ್ತಾ ಇದ್ದ ಹುಡುಗಿಗೆ ತನ್ನ ಪ್ರಿಯಕರ ನಿಲ್ಲಿಸಿ ಹೇಳ್ತಾನೆ, ನೋಡು ಈ ಜೀವನದಲ್ಲಿ ನನಗಂತೂ ಕಣ್ ಕಾಣಿಸಲ್ಲ. ನಿಜ, ನಾನು ಅದನ್ನು ಒಪ್ಕೊಳ್ಬೇಕು. ಆದರೆ ಈಗ ನಿನಗೆ ಕಣ್ ಕಾಣ್ತಾ ಇದೆ, ಆ ಕಣ್ಣುಗಳು ನಂದು. ಆ ನನ್ನ ಕಣ್ಣುಗಳನ್ನು ಜೋಪಾನವಾಗಿ ಕಾಪಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ಜೀವನದಲ್ಲಿ ಎಲ್ರಿಗೂ ಕಡಬಡತನ ಇರುತ್ತೆ, ಎಲ್ರಿಗೂ ನೋವು ಇರುತ್ತೆ,
ಎಲ್ರಿಗೂ ಸಂಕಷ್ಟಗಳಿರುತ್ತೆ. ಕಷ್ಟಗಳು, ನೋವುಗಳು, ಸಂಕಷ್ಟಗಳು ಮನುಷ್ಯನಿಗೆ ಬಾರದೆ ಇನ್ಯಾರಿಗೂ ಬರಲ್ಲ. ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಹಾಯ ಮಾಡಿದವ್ರಿಗೆ ನಾವು ಎಂದಿಗೂ ಮರಿಬಾರ್ದು. ಹಾಗೊಂದು ವೇಳೆ ನಾವು ಮಾಡಿದ್ದೆ ಆದಲ್ಲಿ ಮಾನವೀಯತೆಗೆ ಬೆಲೆ ಇರಲಿ ಇರುತ್ತೆ. ಒಬ್ಬರು ಮನಸ್ಪೂರ್ವಕವಾಗಿ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ ಅಂದರೆ ಆ ಪ್ರಾಣವನ್ನು ನೀವು ಉಳಿಸ್ಕೋಬೇಕು. ಜೀವನದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಪ್ರಾಣವನ್ನೇ ಇಟ್ಟಿರೋದಕ್ಕೆ ಕಾರಣ ಒಂದೇ ಇರುತ್ತೆ. ಏನಂದರೆ ಅದು ಅವರ ಮೇಲೆ ಇಟ್ಟಿರುವ ಪ್ರೀತಿ. ಆ ಪ್ರೀತಿಗೆ ಯಾವತ್ತೂ ಕಳಂಕ ತರಬೇಡಿ. ಅಂತಹ ಪ್ರೀತಿ ಯಾವತ್ತೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಭಕ್ತಿ ಯಾವತ್ತಿಗೂ ಪವಿತ್ರವಾಗಿರಲಿ. ಇನ್ನು ಎರಡನೇ ಕಥೆಗೆ ಬರೋದಾದರೆ, ಒಂದು ದಿನ ಒಂದು ಊರಿನಲ್ಲಿ ಒಬ್ಬ ತಂದೆ ಮತ್ತು ಮಗ ಊಟಕ್ಕೆ ಅಂತ ಒಂದು ಹೋಟೆಲ್ಗೆ ಬರ್ತಾರೆ. ಆ ಹೋಟೆಲ್ ಒಳಗಡೆಗೆ ಕಾಲಿಟ್ಟ ತಕ್ಷಣ ಆ ಹೋಟೆಲ್ ತುಂಬಾ ಗಲೀಜಾಗಿರುತ್ತೆ, ತುಂಬಾ ಅಸ್ತವ್ಯಸ್ತವಾಗಿರುತ್ತೆ. ಅಲ್ಲಿ ಕೆಲಸ ಮಾಡೋದಕ್ಕೂ ಯಾರೂ ಇರೋದಿಲ್ಲ, ಹಾಗೂ ತಿಂಡಿ ಚಹಾ ಕಾಫಿ ಕುಡಿಯೋದಕ್ಕೂ ಯಾರೂ ಇರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬನೇ ಒಬ್ಬ ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಹೋಟೆಲ್ನಲ್ಲಿ ಅವನೇ ಮಾಲೀಕ ಮತ್ತು ಅವನೇ ಕೆಲಸದ ಆಳು. ಇಂತಹ ಪರಿಸ್ಥಿತಿಯಲ್ಲಿ ಆ ಹುಡುಗನಿಗೆ ಅಲ್ಲಿ ಊಟ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೂ ಹುಡುಗ ತಂದೆಯ ಮಾತನ್ನು ಮೀರದಂತಹ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ತಂದೆ ಮತ್ತು ಮಗ ಇಬ್ಬರು ಹೋಟೆಲ್ನಲ್ಲಿ ತಿಂಡಿ ತಿನ್ನೋದಕ್ಕೆ ಅಂತ ಕೂತ್ಕೋತಾರೆ. ಸುಮಾರು 10-15 ನಿಮಿಷಗಳು ಕಳೆದರೂ ಅಲ್ಲಿ ಹೋಟೆಲ್ಗೆ ತಿಂಡಿ ತಿನ್ನೋದಕ್ಕೆ ಏನು ಬೇಕು ಅಂತ ಕೇಳೋದಕ್ಕೂ ಯಾರೂ ಬರೋದಿಲ್ಲ. ಆ ಹುಡುಗನಿಗೆ ಮೊದಲೇ ಆ ಹೋಟೆಲ್ ನೋಡಿದರೆ ತುಂಬಾ ಅಸಹ್ಯವಾಗ್ತಾ ಇತ್ತು. ಇಲ್ಲಿ ಏನಪ್ಪ ತಿನ್ನೋದು ಅಂತ. ಆದರೆ ತನ್ನ ತಂದೆಯ ಮಾತಿಗೆ ಕಟ್ಟು ಬಿದ್ದು ಅವನು ಸುಮ್ಮನೆ ಕೂತಿರ್ತಾನೆ. ಸುಮಾರು 10-15 ನಿಮಿಷಗಳ ನಂತರ ಆ ವ್ಯಕ್ತಿ ಆ ತಂದೆ ಮತ್ತು ಮಗನನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ, ಏನು ತಿನ್ನೋದಕ್ಕೆ ಕೊಡಲಿ ಅಂತ. ಆಗ ತಂದೆ ಬೇರೆ ವಿಧಿಯಿಲ್ಲದೆ ನಿಮ್ಮ ಹೋಟೆಲ್ನಲ್ಲಿ ಏನು ತಿನ್ನೋದಕ್ಕೆ ಇದೆ ಅದನ್ನೇ ಕೊಡಿ ಅಂತಾನೆ. ಸುಮಾರು 10-15 ನಿಮಿಷಗಳ ನಂತರ ಆ ಹೋಟೆಲ್ನ ಮಾಲೀಕ ತಿನ್ನೋದಕ್ಕೆ ಅಂತ ತಿಂಡಿ ತಗೊಂಬರ್ತಾನೆ. ಆ ತಿಂಡಿ ತಿನ್ನೋದಕ್ಕೂ ಲಾಯಕ್ಕಾಗಿರೋಲ್ಲ, ಆ ತಿಂಡಿ ಸ್ವಲ್ಪನೂ ರುಚಿಯಾಗಿರೋದಿಲ್ಲ. ಆದರೂ ತಂದೆ ಮತ್ತು ಮಗ ಹೇಗೋ ತಿಂದು ಮುಗಿಸ್ತಾರೆ. ಮುಗಿದ ನಂತರ ಬಿಲ್ ಕೊಡೋದಕ್ಕೆ ಅಂತ ಹೋಟೆಲ್ನ ಮಾಲೀಕನ ಹತ್ರ ಬರ್ತಾರೆ. ಬಂದ ತಕ್ಷಣ ತಂದೆ ಹೋಟೆಲ್ನ ಮಾಲೀಕನಿಗೆ ಕೇಳ್ತಾನೆ, ಏನಪ್ಪ ಈ ಹೋಟೆಲ್ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀಯಾ? ಅದಕ್ಕೆ ತಾನೇ ಯಾರು ಈ ಹೋಟೆಲ್ನಲ್ಲಿ ಊಟ ಮಾಡೋದಕ್ಕಾಗಲಿ ತಿಂಡಿ ತಿನ್ನೋದಕ್ಕಾಗಲಿ ಬರೋದಿಲ್ಲ. ನೀನೇ ಹೀಗೆ ಮಾಡಿದರೆ ಈ ಹೋಟೆಲ್ ನಡೆಯೋದಾದರೂ ಹೇಗೆ? ಹೋಟೆಲ್ನ ಮಾಲೀಕ ತಂದೆಗೆ ಉತ್ತರಿಸ್ತಾನೆ, ನೋಡಿ ಸರ್, ನನಗಂತೂ ಈ ವ್ಯಾಪಾರದ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಹೊರಗಡೆ 2 ಲಾರಿಗಳಿವೆ, ಆ ಲಾರಿಯೇ ನನ್ನ ಜೀವಾಳ. ಅದರಿಂದನೇ ನಾನು ಹೊಟ್ಟೆ ತುಂಬಿಸ್ಕೋತಾ ಇದ್ದೀನಿ. ಆ ಲಾರಿ ನನ್ನ ಜೀವನದ ಅವಿಭಾಜ್ಯ ಅಂಗ ಆಗಿದ್ದು, ಆ 2 ಲಾರಿಗಳಿಂದನೇ ನನ್ನ ಜೀವನ ಸಾಗ್ತಾ ಇದೆ, ನನ್ನ ಹೆಂಡತಿ ಮಕ್ಕಳು ಕುಟುಂಬ ಸಾಗ್ತಾ ಇದೆ. ಆದ್ದರಿಂದ ಈ ಹೋಟೆಲ್ನ ಮೇಲೆ ನಾನು ಅವಲಂಬನೆ ಆಗಿಲ್ಲ. ಇದು ನನ್ನ ಸ್ವಂತ ಜಾಗ. ಈ ಸ್ವಂತ ಜಾಗದಲ್ಲಿಯೇ ನನ್ನ ಮನೆ ಕೂಡ ನನ್ನ ಹೋಟೆಲ್ನ ಒಳಗಡೆನೆ ಇದೆ. ನೋಡಿ ಸರ್, ನಾನು ಈ ಕೆಲಸ ಮಾಡಿದ್ರೂ ಅಷ್ಟೇ, ಮಾಡದೇ ಇದ್ರೂ ಅಷ್ಟೇ, ಇದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ ಅಥವಾ ಯಾವ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನ್ನ ಲಾಭ ನನ್ನ ಲಾರಿ ನನಗೆ ತಂದು ಕೊಡ್ತಾ ಇದೆ, ನನಗಷ್ಟೇ ಸಾಕು ಅಂತಾನೆ. ಹೋಟೆಲ್ ಮಾಲೀಕನ ಮಾತುಗಳನ್ನ ಕೇಳಿಸಿಕೊಂಡ ಆ ತಂದೆ ಮತ್ತು ಮಗ ಇಬ್ಬರು ಹೋಟೆಲ್ನ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಆ ಲಾರಿಗಳನ್ನು ನೋಡ್ತಾರೆ. ಹುಡುಗನ ತಂದೆ ಪ್ರಸಿದ್ಧ ಮೆಕ್ಯಾನಿಕ್ ಆಗಿರೋದ್ರಿಂದ ಆ 2 ಲಾರಿಗಳನ್ನು ನೋಡ್ತಾನೆ. ಆ 2 ಲಾರಿಗಳ ಇಂಜಿನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿದ ತಕ್ಷಣ ಆ 2 ಲಾರಿಗಳನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ ಆ ಲಾರಿಗಳನ್ನು ರಿಪೇರಿ ಮಾಡೋದಕ್ಕೆ ಆಗಬಾರ್ದು. ಆ ಥರ ಮಾಡಿ ಆ ಸ್ಥಳದಿಂದ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋದ ತಕ್ಷಣ ಮಗ ತಂದೆಯನ್ನು ಕೇಳ್ತಾನೆ, ಅಪ್ಪ ಆ ಹೋಟೆಲ್ ಮಾಲೀಕ ಒಳಗಡೆ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದರೆ ತಾನೆ, ನನಗೆ ಆ 2 ಲಾರಿಗಳು ಮಾತ್ರ ಜೀವಾಳ, ಅದರಿಂದ ನನ್ನ ಹೊಟ್ಟೆ ನಡೀತಾ ಇದೆ, ನನ್ನ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಆ ಲಾರಿಯ ಮೇಲೆಯೇ ನಿಂತಿದೆ. ಹೀಗಿರುವಾಗ ನನಗೆ ಈ ಹೋಟೆಲ್ನ ಅವಶ್ಯಕತೆಯೇ ಇಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ನೀವೇನು ಮಾಡಿದಿರಿ? ಆ 2 ಲಾರಿಗಳನ್ನು ಕೆಡಿಸಿಬಿಟ್ರಿ, ಆ ಲಾರಿ ಎಲ್ಲಿಯೂ ರಿಪೇರಿ ಆಗದಂತೆ ಮಾಡಿಬಿಟ್ರಿ. ಈಗ ಆ ವ್ಯಕ್ತಿ ಹೇಗೆ ಬದುಕ್ತಾನೆ? ಅವನ ಹೆಂಡತಿ ಮಕ್ಕಳು ಸಂಸಾರ ಹೇಗೆ ನಡೆಸ್ತಾನೆ? ನೀವು ಮಾಡಿದ್ದು ಖಂಡಿತವಾಗಲೂ ತಪ್ಪು ಅಪ್ಪಾಜಿ ಅಂತಾನೆ. ಆ ಹುಡುಗನ ಮಾತುಗಳನ್ನು ನಿಧಾನವಾಗಿ ಕೇಳಿಸಿಕೊಂಡ ತಂದೆ ಮುಗುಳ್ನಕ್ಕೂ ಅಲ್ಲಿಂದ ಹೊರಟೋಗ್ತಾರೆ. ಕೆಲವು ದಿನಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ನನ್ನ ತಂದೆಯಂತೆಯೇ ಒಬ್ಬ ದೊಡ್ಡ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬೆಳೆದಿರ್ತಾನೆ ಆ ಹುಡುಗ. ತುಂಬಾ ಸಂತಸದ ಜೀವನ, ಅವನಿಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಇರುತ್ತೆ. ತುಂಬಾ ಸಂತೋಷವಾದ ಜೀವನವನ್ನು ಅನುಭವಿಸ್ತಾ ಇರ್ತಾನೆ ಆ ಹುಡುಗ. ಎಲ್ಲವೂ ಚೆನ್ನಾಗಿರುವಾಗ ಅವರ ತಂದೆಯ ಸಾವನ್ನಪ್ತಾರೆ. ಅವರ ತಂದೆಯ ಸಾವಿನ ನಂತರ ಆ ಹುಡುಗನಿಗೆ ಒಂದು ಪ್ರಶ್ನೆ ತನ್ನ ಮನಸ್ಸಿನಲ್ಲಿ ಕಾಡ್ತಾನೆ ಇರುತ್ತೆ. ಅಸಲಿಗೆ ನನ್ನ ತಂದೆ ಹಾಗೆ ಯಾಕೆ ಮಾಡಿದರು? ಆ ವ್ಯಕ್ತಿಯ ಜೀವನವನ್ನು ಯಾಕೆ ನಾಶ ಮಾಡಿದ್ರು ಅಂತ ತುಂಬಾ ಒಳಗೊಳಗೆ ಕೊರಗ್ತಾ ಇರ್ತಾನೆ. ಕೆಲವು ವರ್ಷಗಳ ನಂತರ
ಆ ಹೋಟೆಲ್ ಇರುವ ಸ್ಥಳಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾನೆ. ಆ ಹೋಟೆಲ್ನ ಸ್ಥಳವನ್ನು ನೋಡ್ತಾನೆ. 5 ವರ್ಷಗಳ ಹಿಂದೆ ತಿಂಡಿ ತಿನ್ನೋದಕ್ಕೆ ಅಂತ ಒಂದು ಗಲೀಜಾದ ಹೋಟೆಲ್ಗೆ ಬಂದಿದ್ದ ಆ ಹುಡುಗ ದೊಡ್ಡವನಾಗಿ ಬೆಳೆದು ನಂತರ ಆ ಹೋಟೆಲ್ನ ಸ್ಥಳದಲ್ಲಿ ಒಂದು ದೊಡ್ಡ 5-star ಹೋಟೆಲ್ ಆಗಿ ಪರಿವರ್ತನೆಯಾದದ್ದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಸುಮಾರು 15 ವರ್ಷಗಳ ಹಿಂದೆ ಇದ್ದ ಆ ಹೋಟೆಲ್ನ ಹೆಸರೇ ಆ 5-star ಹೋಟೆಲ್ಗೂ ಇಟ್ಟಿರ್ತಾರೆ. ಅದನ್ನು ನೋಡಿದ ಆ ಹುಡುಗ ತಕ್ಷಣವೇ ಹೋಟೆಲ್ನ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಅದರ ಮಾಲೀಕರಾದ ಆ ವ್ಯಕ್ತಿಯೇ ಹೋಟೆಲ್ನ ಒಳಗಡೆ ಕೂತಿರ್ತಾರೆ. ತಕ್ಷಣ ಅವರನ್ನು ನೋಡಿದ ಆ ಹುಡುಗ ಒಳಗಡೆ ಹೋಗಿ ಅವರ ಕಾಲು ಹಿಡಿದು ಅವರ ಕ್ಷಮೆಯನ್ನು ಕೇಳ್ತಾನೆ. ಹೋಟೆಲ್ನ ಮಾಲೀಕ ಹುಡುಗನಿಗೆ ಹೇಳ್ತಾನೆ, ಯಾರಪ್ಪ ನೀನು, ಎಲ್ಲಿಂದ ಬಂದಿದೀಯಾ, ನೀನು ಯಾಕೆ ಅಳ್ತಾ ಇದೀಯಾ, ನೀನು ನನ್ನ ಕಾಲಿಗೆ ಬಿದ್ದಿರೋದಾದರೂ ಯಾಕೆ, ಏನು ವಿಷಯ ಹೇಳು ಅಂತಾನೆ. ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಉತ್ತರಿಸ್ತಾನೆ, ನೋಡಿ ಸರ್, 15 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ತಂದೆ ನಿಮ್ಮ ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬಂದಿದ್ವಿ. ಆದರೆ ಆಗ ಆ ಹೋಟೆಲ್ನ ಪರಿಸ್ಥಿತಿ ನೋಡಿದರೆ ತುಂಬಾ ಅಸ್ತವ್ಯಸ್ತವಾಗತೊಡಗಿತ್ತು. ಕೂತ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಹೋಟೆಲ್ನಲ್ಲಿ ನಾವು 10-15 ನಿಮಿಷಗಳವರೆಗೆ ಊಟಕ್ಕಾಗಿ ಕಾದು ಕುಳಿತಿದ್ವಿ. ಆ ಹೋಟೆಲ್ನಲ್ಲಿ ಯಾರೂ ಸರ್ವರ್ ಕೂಡ ಇರಲಿಲ್ಲ, ಯಾರು ನಮಗೆ ಕೇಳೋರು ಕೂಡ ಇರಲಿಲ್ಲ. ಅಂಥದ್ರಲ್ಲಿ ನೀವೇ ಬಂದು ನಮಗೆ ಸರ್ವ್ ಮಾಡಿದ್ರಿ. ಆಗ ನೀವು ಹೇಳಿದ್ರಿ, ನನಗೆ ನನ್ನ ಲಾರಿಗಳೇ ಜೀವಾಳ, ಅವು ನನ್ನ ಬದುಕಿನ ಆಧಾರ ಸ್ತಂಭ, ನಾನು ಈ ಹೋಟೆಲ್ ಮೇಲೆ ಯಾವತ್ತೂ ಅವಲಂಬನೆಯಾಗಿಲ್ಲ, ನಾನೇನಿದ್ರೂ ನನ್ನ ಲಾರಿಗಳನ್ನು ಪ್ರೀತಿಸ್ತೀನಿ, ಅವುಗಳಿಂದಲೇ ನಾನು ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಆ ಮಾತುಗಳನ್ನು ಕೇಳಿದ ನನ್ನ ತಂದೆ ಆ 2 ಲಾರಿಗಳ ಇಂಜಿನನ್ನು ಕೆಡಿಸಿಬಿಟ್ಟಿದ್ರು. ಅಂದರೆ ಆ 2 ಲಾರಿಗಳು ಯಾವತ್ತಿಗೂ ರಿಪೇರಿ ಆಗಬಾರ್ದಂತಹ ಸ್ಥಿತಿಯನ್ನು ಮಾಡಿಬಿಟ್ಟಿದ್ರು. ಆ ತಪ್ಪಿಗೆ ನಾನು ಇವತ್ತು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ತಂದೆಯನ್ನು ಕ್ಷಮಿಸಿಬಿಡಿ ಅಂತಾನೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಆ ಹೋಟೆಲ್ನ ಮಾಲೀಕನ ಕಣ್ಣಲ್ಲಿ ನೀರು ಬರುತ್ತೆ. ಆ ಹುಡುಗನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಏನು ಸರ್ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ಅಸಲಿಗೆ ತಪ್ಪು ಮಾಡಿದ್ದು ನನ್ನ ತಂದೆ, ನನ್ನ ತಂದೆ ಮಾಡಿರುವಂತಹ ದೊಡ್ಡ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದೀನಿ, ಆದರೆ ನೀವು ನೋಡಿದರೆ ಕಣ್ಣೀರು ಹಾಕ್ತಾ ಇದ್ದೀರಲ್ಲ. ಆ ಹೋಟೆಲ್ನ ಮಾಲೀಕ ಹೇಳ್ತಾನೆ, ನಿನ್ನ ತಂದೆ ಆ ದಿನ ಮಾಡಿದ ತಪ್ಪಿನಿಂದನೇ ನಾನಿವತ್ತು ದೊಡ್ಡ 5-star ಮಾಲೀಕನಾಗಿ ಬೆಳೆದಿದ್ದು. ಆ ಲಾರಿಗಳ ಮೇಲೆ ನಾನು ತುಂಬಾ ಅವಲಂಬನೆಯಾಗಿದ್ದೆ, ಲಾರಿಗಳನ್ನು ಬಿಟ್ಟು ಬೇರೆ ಪ್ರಪಂಚನೂ ಇದೆ ಅಂತ ನನಗೆ ತೋರಿಸಿಕೊಟ್ಟಿದ್ದು ನಿನ್ನ ತಂದೆ. ಇವತ್ತಿನ ದಿನ ಆ ಲಾರಿ ಕೆಟ್ಟು ಹೋಗಿದ್ದನ್ನು ನಾನು ಮರೆಯೋದಕ್ಕಾಗಲ್ಲ. ನನ್ನ ಜೀವನದ ಆಧಾರವಾದ ಆ ಲಾರಿಗಳನ್ನು ನಾನು ತುಂಬಾ ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದೆ. ಎಷ್ಟೋ ಜನ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಬಂದರು, ಆದರೆ ಆ ಲಾರಿಯನ್ನು ಯಾರಿಂದನೂ ರಿಪೇರಿ ಮಾಡೋದಕ್ಕೆ ಆಗಲಿಲ್ಲ. ಆಗ ನನಗೆ ಹೊಳೆದಿದ್ದೆ ಈ ಹೋಟೆಲ್ನ ಉದ್ಯಮ. ಹೇಗೋ ನನ್ನ ಸ್ವಂತ ಜಾಗ ಇದೆ, ಸ್ವಂತ ಜಾಗದಲ್ಲಿ ನನ್ನ ಹೋಟೆಲ್ನ ಉದ್ಯಮ ಕೂಡ ಇದೆ, ಇದನ್ನೇ ಮುಂದುವರಿಸ್ಕೊಂಡು ಹೋದರೆ ಹೇಗೆ ಅಂತ ನನ್ನ ತಲೆಯಲ್ಲಿ ಈ ಉಪಾಯ ಹೊಳೆಯೋದಕ್ಕೆ ಶುರುವಾಯಿತು. ಆಗಲೇ ಮನಸ್ಸು ಮಾಡಿದೆ, ಬೇಗನೆ ತಡ ಮಾಡಿದೆ, ಹೋಟೆಲ್ನ ಉದ್ಯಮವನ್ನು ಪ್ರಾರಂಭಿಸಿಯೇ ಬಿಟ್ಟೆ. ಅದರ ಪ್ರತಿಫಲ ನಾನಿವತ್ತು 5-star ಮಾಲೀಕನಾಗಿ ಬೆಳೆದಿದ್ದೀನಿ. ಡಿಯರ್ ಫ್ರೆಂಡ್ಸ್, ಈ ಕಥೆಯ ಉದ್ದೇಶ ಏನು ಅಂದರೆ, ಜೀವನದಲ್ಲಿ ಮನಸ್ಸು ಮಾಡಿದರೆ ಯಾರು ಏನು ಬೇಕಾದರೂ ಸಾಧಿಸಬಹುದು. ನಾವು ಒಂದೇ ಕೆಲಸದ ಮೇಲೆ ಅವಲಂಬನೆ ಆದರೆ ಜೀವನದಲ್ಲಿ ಗೆಲ್ಲೋದಕ್ಕಾಗಲ್ಲ. ನಾವು ಮಾಡುವಂತಹ ಪ್ರತಿ ಕೆಲಸವನ್ನು ಪ್ರೀತಿಸಬೇಕು, ಆರಾಧಿಸಬೇಕು, ಶ್ರಮಪಟ್ಟು ಆ ಕೆಲಸದ ಮೇಲೆ ಫೋಕಸ್ ಮಾಡಿ ದುಡಿಬೇಕು. ಆಗಲೇ ಯಶಸ್ಸು ನಮಗೆ ಒಲಿಯೋದು. ಇಂತಹ ಮೋಟಿವೇಶನಲ್ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.